ದಿನಕ್ಕೆ ಕೇವಲ ಒಂದೇ 1 ರೂಪಾಯಿ ಖರ್ಚು ಮಾಡಿ ಈ ಒಂದು ಮನೆ ಮದ್ದು ಮಾಡ್ಕೊಂಡು ನೀವು ಕುಡಿತಾ ಬಂದರೆ ಜೀವಮಾನದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೆ ಹಾರ್ಟ್ ಅಟ್ಯಾಕ್ ಆಗೋಲ್ಲ, ಅದೇ ರೀತಿಯಲ್ಲಿ ಸ್ಟ್ರೋಕ್ ಅಂತ ಹೇಳಿದ್ ಹೇಳ್ತಾರೆ ಅಂದರೆ ಪ್ಯಾರಲೈಸಿಸ್ ಸಮಸ್ಯೆ ಆಗುವಂಥದ್ದು, ಅಂದರೆ ಪಾರ್ಶ್ವವಾಯು ಆಗುವಂಥ ಸಮಸ್ಯೆ ಬರೋದೇ ಇಲ್ಲ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಈ ಹಾರ್ಟ್ ಅಟ್ಯಾಕ್ ಪ್ರಮಾಣ ತುಂಬ ಜಾಸ್ತಿ ಆಗ್ತಾ ಇದೆ, ಅದ್ರ ಜೊತೆಯಲ್ಲಿ ಪ್ಯಾರಲೈಸಿಸ್ ಅಂದರೆ ಪಾರ್ಶ್ವವಾಯು ಸಮಸ್ಯೆ ಇದೆಯಲ್ಲ, ಇದು ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಏನು ಅಂತ ಹೇಳಿದರೆ ನಮ್ಮ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗುವಂಥದ್ದು. ಈ ರೀತಿ ಬ್ಲಾಕ್ ಆಗೋದ್ರಿಂದ ರಕ್ತ ಸರಾಗವಾಗಿ ಹರಿಯೋದಿಲ್ಲ, ಇದರಿಂದಾಗಿ ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಈ ರೀತಿಯಲ್ಲಿ ಸಮಸ್ಯೆ ಉಂಟಾಗ್ತದೆ. ಆಗ ಈ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ಬ್ರೈನ್ ಸ್ಟ್ರೋಕ್ ಆಗೋದು ಇಲ್ಲ ಸ್ಟ್ರೋಕ್ ಆಗೋದು ಈ ಥರ ಸಮಸ್ಯೆಗಳು ಉಂಟಾಗ್ತದೆ. ಈ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಸಿಂಪಲ್ ಆಗಿರುವಂತಹ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದಾನೆ. ಇದನ್ನು ಮಾಡಲಿಕ್ಕೆ ನಿಮ್ಗೆ ಕೇವಲ ದಿನಕ್ಕೆ 1 ರೂಪಾಯಿ ಖರ್ಚು ಬರ್ತದೆ ಅಷ್ಟೇ, ಬಟ್ ಇದರ ಪರಿಣಾಮ ಅದ್ಭುತ. ಮತ್ತು ನಿಮಗೆ ಮುಂದೆ ಫ್ಯೂಚರ್ನಲ್ಲಿ ನಿಮಗೆ ಯಾವುದೇ ಕಾರಣಕ್ಕೆ ಈ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಅಥವಾ ಈ ಪ್ಯಾರಲೈಸಿಸ್ ಆಗುವಂತಹ ಸಮಸ್ಯೆ ಬರೋದೇ ಇಲ್ಲ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ಇದರ ಮಹತ್ವ ಗೊತ್ತಾಗ್ತದೆ. ನಮಗೆ ಈ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ಬೇಕಿರೋ ಕೇವಲ 2 ಇಂಗ್ರೀಡಿಯಂಟು, ಲಿಂಬೆಹಣ್ಣು ಮತ್ತು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ನಿಮ್ಗೆ ಗೊತ್ತಿರಬೇಕು, ಇದು ನಮ್ಮ ಬ್ಲಡ್ಡನ್ನು ತಿನ್ ಮಾಡ್ತದೆ ಅಂದರೆ ತೆಳ್ಳಗೆ ಮಾಡ್ತದೆ, ಹಾಗಾಗಿ ರಕ್ತ ಸಂಚಾರ ಈಸಿಯಾಗಿ ಆಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಸೇರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತದೆ. ಹಾಗಾಗಿ ನೀವು ದಿನಕ್ಕೆ 1 ಗ್ಲಾಸ್ ಬೆಳ್ಳುಳ್ಳಿಯಿಂದ ತಿಂದರೂ ಸಾಕು, ನಿಮಗೆ ಯಾವುದೇ ಕಾಯಿಲೆ ಬರಲ್ಲ ಅಂತ ಹೇಳ್ತಾರೆ. ಅಂದರೆ ಅದರ ಔಷಧೀಯ ಗುಣ ಇದೆಯಲ್ಲ, ಅದು ನಮಗೆ ಯಾವುದೇ ರೀತಿಯ ಕಾಯಿಲೆ ಬರದೇ ಇರೋ ರೀತಿಯಲ್ಲಿ ಕಾಪಾಡ್ತದೆ. ನಂತರ ಲಿಂಬೆಹಣ್ಣು, ಇದು ಕೂಡ ಅಷ್ಟೇ, ನಮ್ಮ ಬ್ಲಡ್ಡನ್ನು ತಿನ್ ಮಾಡಲಿಕ್ಕೆ ಮತ್ತು ಬ್ಲಡ್ ಸರಾಗವಾಗಿ ನಮ್ಮ ಬಾಡಿಯಲ್ಲಿ ಸರ್ಕ್ಯುಲೇಟ್ ಆಗಲಿಕ್ಕೆ ತುಂಬ ಸಹಾಯ ಮಾಡ್ತದೆ. ಅದೇ ರೀತಿಯಲ್ಲಿ ಕ್ಯಾನ್ಸರ್ ಸೆಲ್ಸನ್ನು ಕೂಡ ಇದು ಕೊಲ್ತದೆ. ಹಾಗಾಗಿ ನಾವು ಲಿಂಬೆಹಣ್ಣನ್ನು ರೆಗ್ಯುಲರಾಗಿ ಉಪಯೋಗಿಸೋದ್ರಿಂದ ಭಾಳಷ್ಟು ಉಪಯೋಗಗಳಿದೆ. ನಾನು 2 ಗ್ಲಾಸ್ ಬೆಳ್ಳುಳ್ಳಿನ ತಗೊಂಡಿದ್ದೇನೆ. ಇದನ್ನು ಈಗ ನೀವು ಗುದ್ದಿ ಪುಡಿ ಮಾಡ್ಕೋಬೇಕು. ಬೆಳ್ಳುಳ್ಳಿನ ಈ ರೀತಿಯಲ್ಲಿ ಗುದ್ದಿ ತಗೊಂಡಿದ್ದೇನೆ. ಇದು ಅಂದರೆ ನೀವು ಸಿಪ್ಪೆ ತೆಗೆದು ಗುದ್ದಿಕೊಳ್ಬೇಕು. ನಂತರ ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು 10 ನಿಮಿಷ ಬಿಟ್ಬಿಡ್ಬೇಕು. ಯಾಕಂದರೆ ಈ ಬೆಳ್ಳುಳ್ಳಿಯಲ್ಲಿ ಇರುವಂತಹ ಈ ಕೆಲವೊಂದು ಔಷಧೀಯ ಅಂಶ ಆ್ಯಕ್ಟಿವೇಟ್ ಆಗಬೇಕು ಅಂತ ಹೇಳಿದರೆ ಅದು ಗಾಳಿ ಜೊತೆ ಸೇರ್ಕೋಬೇಕಾಗುತ್ತೆ. ಅದಕ್ಕಾಗಿ ಒಂದು 10 ನಿಮಿಷ ನಾವು ಬಿಟ್ಬಿಡ್ಬೇಕು. ಹಾಗೆ 10 ನಿಮಿಷ ಆಗಿದೆ. ಈಗ ಒಂದು 1/2 ಲಿಂಬೆಹಣ್ಣಿನ ರಸನ ಇದಕ್ಕೆ ಇಟ್ಕೊಳ್ಬೇಕು ನೀವು. ಆನಂತರ ಇದಕ್ಕೆ ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡ್ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಕುಡಿಬೇಕು. ಯಾವ ರೀತಿ ಕುಡಿಬೇಕು ಅಂತೇಳಿದರೆ ವಾರದಲ್ಲಿ ಅಟ್ಲೀಸ್ಟ್ ಒಂದು 3 ಸರಿ ಈ ರೀತಿ ಮಾಡಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಈ ರೀತಿ ಕುಡಿತಾ ಬರೋದ್ರಿಂದ ನಿಮ್ಮ ನರಗಳಲ್ಲಿ ಯಾವುದೇ ರೀತಿಯ ಬ್ಲಾಕೇಜ್ ಇದ್ದರೆ ಅದು ಕ್ಲಿಯರ್ ಆಗ್ತಾ ಹೋಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗೋದಾಗಲಿ ಅಥವಾ ಈ ಪಾರ್ಶ್ವವಾಯು ಸಮಸ್ಯೆ ಅಂದರೆ ಪ್ಯಾರಲೈಸಿಸ್ ಸಮಸ್ಯೆ ಅಥವಾ ಸ್ಟ್ರೋಕ್ ಸಮಸ್ಯೆ ಈ ಥರ ಆಗೋ ಯಾವುದೇ ಚಾನ್ಸಸ್ ಕೂಡ ಇದ್ದರೆ ಆ ಚಾನ್ಸಸ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ನೀವು ಜೀವಮಾನದಲ್ಲಿ ನಿಮಗೆ ಈ 2 ಸಮಸ್ಯೆಗಳು ಖಂಡಿತವಾಗಿ ಕಾಡೋಲ್ಲ. ಹಾಗಾಗಿ ತುಂಬ ಸುಲಭವಾಗಿ, ಕೇವಲ ಹೇಳಿದ್ನಲ್ಲ, ನಿಮ್ಗೆ 1 ರೂಪಾಯಿ ಒಳಗಡೆ ನಿಮ್ಗೆ ಖರ್ಚಾಗೋದು. ಬಟ್ ಇದನ್ನು ನೀವು ವಾರದಲ್ಲಿ 3 ದಿನ ಮಾಡಿ ಸಾಕು. ಈ ನೀರನ್ನು ಕುಡಿದ ನಂತರ ಅದರಲ್ಲಿರುವಂತಹ ಬೆಳ್ಳುಳ್ಳಿಯನ್ನು ನೀವು ಚೆನ್ನಾಗಿ ಅಗಿದು ನುಂಗಿಬಿಡಿ. ನಾನಿದೊಂದು ಮೆಡಿಕಲ್ ಬುಕ್ನಲ್ಲಿ ಓದಿರುವಂತಹದ್ದು, ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೇನೆ. ಅಂದರೆ ಬಹುಶಃ ಇದಕ್ಕಿಂತಲೂ ಚೀಪಲ್ಲಿ ನಿಮ್ಮ ಹೃದಯವನ್ನು ಕಾಪಾಡಿಕೊಳ್ಳುವಂತಹ ಮನೆ ಮದ್ದು ಯಾವುದೂ ಇಲ್ಲ ಅನ್ನಿಸ್ತದೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.